FIR ಸಂಬಂಧಪಟ್ಟ ಡಿ ಎಸ್ ಪಿ ಬಿ ರಿಪೋರ್ಟ್ ಹಾಕಿ ಕೇಸು ಕ್ಲೋಸ್ ಆಗಿತ್ತು. ಮತ್ತೊಂದು ಇನ್ವೆಸ್ಟಿಗೇಷನ್ ಪ್ರಕಾರ ಪ್ರೈವೇಟ್ ಕಂಪ್ಲೇಂಟ್ ಪ್ರಕಾರ ಕೇಸು ಆ ಎಫ್ ಐ ಆರ್ ಸಹ ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡೋದಿಲ್ಲ, ತನಿಖೆ ಮಾಡಿ ವರದಿ ಮಾಡಿ ಅಂತೇಳಿ ಸಮನ್ಸ್ ಜಾರಿ ಮಾಡಿದೆ. ಮೇರಿ ಸಮನ್ಸ್ ಜಾರಿ, ಅದು ಚಾರ್ಜನ್ನು ಯಾರೂ ಲೆವೆಲ್ ಮಾಡ್ದಂಗೆ ಆಗಲ್ಲ. ಪ್ರೈವೇಟ್ ಕೇಸ್ ಮೇಲೆ ಇವತ್ತು ಸಮನ್ಸ್ ಆಗಿದೆ ಸೋಮಣ್ಣ ಅವ್ರಿಗೆ. ಅವರು ಇಂಥ ತಾರೀಕು ಕೋರ್ಟ್ ಮುಂದೆ ಬನ್ನಿ ಅಂದಿದ್ದಾರೆ. ಯಾರ್ಯಾರ ಮೇಲೆ ಎಫ್ ಐ ಆರ್ ಆಗುತ್ತೆ ಅವ್ರನ್ನೆಲ್ಲ ಅಪರಾಧಿ ಅಂತ ನಾವು ಆರೋಪಿಗಳನ್ನೆಲ್ಲ ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ಲಾ ಓದೋರೆ, ಆರೋಪ ಯಾರೋ ಮಾಡೋರೆ, ಆರೋಪ ಲಾ ಮಿನಿಸ್ಟರ್ ನಾವು ಕಾನೂನು ಮಂತ್ರಿಗಳೇ ಕೇಳಿ ಸ್ವಲ್ಪ ಏನ್ ಹೇಳಿದ್ದಾರೆ. ರಿಜಿಸ್ಟರ್ ಅವ್ರು ಹೇಳೋರು ರಿಜಿಸ್ಟರ್, ಎಸ್ ಸರ್, ಸ್ಪೆಷಲ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್ ಶ್ರೀ ವಿ ಸೋಮಣ್ಣ. ಎಸ್, ಬಿಕಾಸ್ ಹೇಳಿದ್ದಾರೆ ಬಿ ರಿಪೋರ್ಟ್ ಆಗಿದ್ದ ಅವರು ಮತ್ತೆ ಬಿ ರಿಪೋರ್ಟ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್. ನಾನು ಅದೇ ಹೇಳ್ತಿದ್ದೀನಿ ಸರ್, ಬಿ ರಿಪೋರ್ಟ್ ರಿಜೆಕ್ಟ್ ಆಗಿದ್ದು, ಬಿ ರಿಪೋರ್ಟ್ ಅನ್ನ ಅವರು ಕಂಟೆಸ್ಟ್ ಮಾಡಿದ್ರು ಸರ್, ಬಿ ರಿಪೋರ್ಟ್ ಹಾಕಿರೋದು ಸರಿಗಿಲ್ಲ ಅಂತ ಪ್ರೈವೇಟ್ ಪರ್ಸನ್ ಕೇಳಿದ್ದಕ್ಕೆ ನಾನು ಕಾಗ್ನಿಜೆನ್ಸ್ ತಗೋತೀನಿ, ಕೇಸ್ ತಗೋ ಅಂತ ಹೇಳಿದೆ ಕೋರ್ಟು. ಹೇಳಿದ ತಕ್ಷಣ ಎಲ್ಲರೂ ಪದಚ್ಯುತ ಆಗ್ಲಿಕ್ಕೆ ಆಗಲ್ಲ. ಸೋಮಣ್ಣ ತಪ್ಪಿಸ್ತ ಅಂತ ಚಾರ್ಜ್ ಶೀಟು ಆಗಿಲ್ಲ, ಟ್ರಯಲ್ ಸ್ಟಾರ್ಟ್ ಆಗಿಲ್ಲ, ಕೋರ್ಟ್ ಮುಂದೆ ಏನೂ ಬಂದಿಲ್ಲ ಇನ್ನು. ಜಸ್ಟ್ ಬಿಕಾಸ್ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಕೇಸ್ ಅಂದ್ರೆ ಸಿಮಿಲರ್ ಕೇಸ್ ಸರ್, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ನಮಗೆ ಅರ್ಥ ಆಗಲ್ಲ. ಮರ್ಡರ್ ಕೇಸ್ ಅಲ್ಲ, ಇದರಲ್ಲಿ ಸುಮ್ಮನೆ ಸೂಯಿಸೈಡ್ ಕೇಸ್ ನಲ್ಲಿ.